ರಾಜಕೀಯ ತಂತ್ರಗಾರಿಕೆಯಲ್ಲಿ ಪ್ರಜ್ವಲ್ ರೇವಣ್ಣ ಫೇಲ್ ಆದ್ರ ದತ್ತ ಶಿವಲಿಂಗೇಗೌಡರ ನಂಬಿ ಅಪ್ಪ ಮಗ ಯಾಮಾರಿದ್ರ ಆಸನದ ಏಳು ಕ್ಷೇತ್ರಗಳಲ್ಲಿ ಜೆಡಿಎಸ್ ಗೆಲ್ಲೋದೆಷ್ಟು ಕುಮಾರಸ್ವಾಮಿ ಅವ್ರ ನಂಬಿಕೆ ಇತ್ತು ಇವ್ರ ನಮ್ಮ ಹತ್ರ ಉಳಿಯಲ್ಲ ಇವರು ನಮ್ಮನ್ನ ಯಾರು ಹೋಗ್ತಾವ್ರೆ ಗ್ಯಾರಂಟಿ ಗಿರಾಕಿಗಳಲ್ಲ ಇವರು ಅಂತ ಶಿವಲಿಂಗೇಗೌಡರ ದತ್ತ ಬಗ್ಗೆ ಕುಮಾರಸ್ವಾಮಿ ಯಾವತ್ತೋ ಹೇಳಿದ್ರು ಅದನ್ನ ಪದೇ ಪದೇ ಹೇಳ್ತಾನೆ ಇದ್ರು ಇಡೀ ಕರ್ನಾಟಕಕ್ಕೆ ಪಕ್ಷವನ್ನು ಲೀಡ್ ಮಾಡೋದು ಕುಮಾರಸ್ವಾಮಿ ಅವರಾದ್ರೆ ಆಸನಕ್ಕೆ ಪಕ್ಷವನ್ನು ಲೀಡ್ ಮಾಡೋದು ಜೆಡಿಎಸ್ನ ಅದು ರೇವಣ್ಣಗೆ ರೇವಣ್ಣರ ಮಗ ಪ್ರಜ್ವಲ್ ರೇವಣ್ಣ ನೆವರ್ ಎವರ್ ದತ್ತ ಬಿಟ್ಟು ನಾನು ಕಾಂಗ್ರೆಸ್ ಸೇರ್ತೀನಿ ಅಂದ್ರೆ ಇನ್ನೂ ಕೂಡ ಜನವರಿ ಒಂಬತ್ತು ಟೈಮ್ ಅವ್ರು ವಾಪಸ್ ಬರ್ಬೋದು ಅಂತ ಹೇಳಿದಂಥವ್ರು ಪ್ರಜ್ವಲ್ ರೇವಣ್ಣ ಶಿವಲಿಂಗೇಗೌಡರು ಗೊತ್ತು ಕಾಂಗ್ರೆಸ್ ಪರ್ಸಾಲಲ್ಲಿ ಹೋಗ್ ಕೂತವ್ರೆ ಎಂದು ಗೊತ್ತಿರ ಇಲ್ಲ ಶಿವಲಿಂಗೇಗೌಡ ಶಿವಲಿಂಗಣ್ಣ ಬಿಡಲ್ಲ ನಮ್ಮನ್ನ ಶಿವಲಿಂಗಣ್ಣ ನಮ್ಮನ್ನು ಬಿಟ್ಟು ಹೋಗಲ್ಲ ಶಿವಲಿಂಗಣ್ಣ ಇಲ್ಲೇ ಇರ್ತಾರೆ ಅಂತ ಅಂದು ಅಂದು ಅಲ್ಲಿ ಆಲ್ಟರ್ನೇಟಿವ್ ಬೇರೆಯವ್ರ ತಂದು ಪಕ್ಷವನ್ನು ಕಟ್ಟಲಿಲ್ಲ ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಕಡೂರಲ್ಲಿ ದತ್ತ ಅವರು ಪಕ್ಷವನ್ನು ನಿಷ್ಕ್ರಿಯ ಮಾಡಿಬಿಟ್ರು ಗೊತ್ತು ದತ್ತ ಹೋಗ್ತಾರೆ ಅಂತ ಕುಮಾರಸ್ವಾಮಿಗೆ ಆದರೆ ರೇವಣ್ಣ ಪ್ರಜ್ವಲ್ ರೇವಣ್ಣ ಮಾತು ಕೇಳಲಿಲ್ಲ ಅಲ್ಲಿ ಬಿಜೆ ಕಾಂಗ್ರೆಸ್ ಇಂದ ಗೆದ್ದು ಬಿಜೆಪಿ ಸೇರಿದಂತಹ ನಂತರ ಈಗ ಜೆ ಡಿ ಎಸ್ ಪರ್ಸಲ್ಲೇ ಬಂದು ಒಂದಷ್ಟು ಪಾರ್ಟಿ ಓಡಾಡಿದಂತಹ ಮಹೇಶ್ ಒಡೆಯರ್ ಪಕ್ಷ ಸೇರ್ತೀನಿ ಅಂತಂದ್ರು ಕ್ಯಾರೆ ಅಂತ ಇಲ್ಲ ಪ್ರಜ್ವಲ್ ರೇವಣ್ಣ ಕುಮಾರಸ್ವಾಮಿ ನೀನೇ ಕ್ಯಾಂಡಿಡೇಟ್ ಹೋಗಪ್ಪ ಅಂತ ಹೇಳಿ ಕಳ್ಸಿದ್ರು ಈ ರೇವಣ್ಣರು ಒಪ್ಪಬೇಕಲ್ಲ ಬೆಂಗಳೂರು ಆಫೀಸಲ್ಲಿ ಕುಮಾರಸ್ವಾಮಿ ಮಹೇಶ್ ಒಡೆಯರ್ನ ಒಪ್ಕೊಂಡ್ರು ನೆಲಮಂಗ್ಲ ಹತ್ರ ಒಂದು ಕಾರ್ಯಕ್ರಮ ಮಾಡಿದ್ರು ಜನತಾ ಜಲ್ದಾರೆ ಅನ್ಕೊತೀನಿ ಆ ಕಾರ್ಯಕ್ರಮಕ್ಕೆ ಜನ ಕರ್ಕೊಂಡು ಬಂದಿರು ಮಹೇಶ್ ಒಡೆಯರು ಟಿಕೆಟ್ ಕನ್ಫರ್ಮ್ ಹೋಗಯ್ಯ ಅಂತ ಅವತ್ತೇ ಹೇಳಿ ಕಳ್ಸಿದ್ರ ರೇವಣ್ಣ ಪ್ರಜ್ವಲ್ ರೇವಣ್ಣ ಒಪ್ಪಕ್ಕೆ ರೆಡಿ ಇಲ್ಲ ನೋ 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 ಕಾಂಗ್ರೆಸ್ ಇಂದ ಯಾರು ಹುಡುಕ್ತೀವಿ ಅಂತ ಮನೆ ಬಾಗ್ಲಿಗೆ ಬಂದವರ್ ಬಿಟ್ಟು ಇನ್ಯಾರನೋ ಕರ್ಕ ಬರ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಪ್ರಜ್ವಲ್ ರೇವಣ್ಣ ಕಡೂರಲ್ಲಿ ದೇವೇಗೌಡರಿಗೆ ಲೋಕಸಭೆಯಲ್ಲಿ ಲೀಡ್ ಆಗಲಿಲ್ಲ ಪ್ರಜ್ವಲ್ಗೂ ಮೊನ್ನೆ ಲೀಡ್ ಆಗಿಲ್ಲ ಏ ಮಂಜುಗ್ ಲೀಡ್ ಅಲ್ಲಿ ಲೋಕಸಭೆಯಲ್ಲಿ ಕಡೂರಲ್ಲಿ ಓ ಸಮುದಾಯದ ಮಹೇಶ್ ಹೊಡೆ ಇವೆಲ್ಲ ಪಕ್ಷಕ್ಕೆ ಸೇರ್ತೀವಿ ಅಂತ ಬಂದರೂ ಕೂಡ ತಲೆ ಕೆಟ್ಟಕೊಳ್ತಾ ಕಾಂಗ್ರೆಸ್ ಇಂದ ಯಾರೋ ಕಾಯ್ತಾ ಇದುವರೆಗೂ ದತ್ತ ದತ್ತ ಅಂತ ಜಪಾ ಮಾಡ್ತಿದ್ರು ಈಗ ಕಾಂಗ್ರೆಸ್ ಅಲ್ಲಿ ಯಾರೋ ಅಂತ ನೋಡ್ತಾವ್ರೆ ನಾವೇ ಬುದ್ಧವಂತರು ಅಂತ ರೇವಣ್ಣ ಅವರು ಪ್ರಜ್ವಲ್ ರೇವಣ್ಣ ಭಾವಿಸಿದ್ರು ಬಟ್ ಆದ್ರೆ ದತ್ತ ಅವರು ಶಿವಲಿಂಗೇಗೌಡರು ಬುದ್ಧವಂತರು ನೀವಲ್ಲ ನಾವು ಸ್ವಾಮಿ ಅಂತ ಶೋ ಮಾಡಿದ್ರು ಶಿವಲಿಂಗೇಗೌಡರು ವಿರುದ್ಧ ನನಗೆ ಟಿಕೆಟ್ ಬೇಕು ಅಂತ ಗೋವರ್ಧನ್ ಅಂತ ಯಂಗ್ಸ್ಟರ್ ನಾಮಿನ ಅಪ್ಲಿಕೇಶನ್ ಹಾಕಿರೋ ಟಿಕೆಟ್ಗೆ ಕಾಂಗ್ರೆಸ್ ಇಂದ ಕೆರೆ ಡಿ ಕೆ ಶಿವಕುಮಾರ್ ಕರೆದು ನಿಂಗೆ ಭವಿಷ್ಯ ಐತೆ ಹೋಗಪ್ಪ ಶಿವಲಿಂಗೇಗೌಡರು ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಕಳ್ಸೋರಂತೆ ಅದಕ್ಕೆ ಗೋವರ್ಧನ್ ಸೈಲೆಂಟ್ ಆಗೋರೆ ಶಿವಲಿಂಗೇಗೌಡರು ಕಾಂಗ್ರೆಸ್ ಟಿಕೆಟ್ ಬಹುತೇಕ ಖಚಿತ ನೋ ಡೌಟ್ ಹೋಗೋದು ಗೊತ್ತು ಈಗ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಅಶೋಕ್ ಅವ್ರು ಕಂಪ್ಲೀಟ್ ಆಗ ಕಾಲ್ ತೆಗೆದು ಎರಡು ಕಾಲನ್ನು ಎತ್ತು ಹೋಗ್ಬಿಟ್ಟು ನಾನು ಕಾಂಗ್ರೆಸ್ನ ಶಾಲಾ ಕಳ್ಳಿ ಅವತ್ತು ನಾನು ಓಡಾಡ್ತೀನಿ ಅಂತ ಕೂತವ್ರೆ ಇನ್ನೂ ಕೂಡ ಅಲ್ಲಿ ಪಕ್ಷ ಕಟ್ಟುವಂಥ ಲೆಕ್ಕಾಚಾರಕ್ಕೆ ಕೈ ಹಾಕಿಲ್ಲ ರೇವಣ್ಣ ಅವರು ಪ್ರಜ್ವಲ್ ಅವರು ಅರಸಿಕೆರೆ ಕಡೂರನ್ನ ಕೈಯಾರೆ ಕಳ್ಕಂಡವ್ರೆ ಇತ್ತಲ ಕಡೆ ಹಾಸನ ಕ್ಷೇತ್ರದಲ್ಲಿ ಸ್ವರು ಪ್ರಕಾಶ್ ಅವ್ರ ಮಗ ನಂಗೆ ಟಿಕೆಟ್ ಅಂತ ಅವರು ಜಿದ್ದಿಗೆ ಬಿದ್ದು ಅವ್ರ ಜೊತೆ ಗಲಾಟೆ ಮಾಡ್ಕೊಂಡವ್ರೆ ಶವಣ ಬೆಳಗೊಳದಲ್ಲೂ ಸಹ ಸೂರಜ್ ಹೆಸರು ಓಡಾಡಿ ಅಲ್ಲೂ ಸಹ ಒಂದು ಸ್ವಲ್ಪ ಗೊಂದಲ ಆಗಿದೆ ಬಟ್ ಕ್ಲಿಯರ್ ಕಟ್ ಬಾಲಕೃಷ್ಣ ಅವರು ನಿಲ್ತಾರೆ ಗೆಲ್ತಾರೆ ಡೌಟ್ ಜೆ ಡಿ ಎಸ್ಗೆ ಒಂದು ಸ್ವಲ್ಪ ಗೊಂದಲ ಇಲ್ಲದ ಕ್ಷೇತ್ರಗಳು ಅಂತಂದ್ರೆ ಒಳೆ ನರಸೀಪುರ ಒಂದು ಎ ಟಿ ರಾಮಸ್ವಾಮಿ ಅವರು ಮಾತ್ರ ಒಂದು ಸ್ವಲ್ಪ ಬಗ್ಗೆ ಪಕ್ಷದಲ್ಲಿ ಉಳ್ಕೊಳ್ಳೋಕೆ ನಿರ್ಧಾರ ಮಾಡಿದ್ದಾರೆ ಬಟ್ ಅರ್ಕಲ್ಗೂಡಲ್ಲಿ ಈ ಬಾರಿ ಜೆ ಡಿ ಎಸ್ ಗೆಲುವು ಅಷ್ಟೊಂದು ಸುಲಭ ಅಲ್ಲ ಬೇಲೂರಲ್ಲಿ ಲಿಂಗೇಶು ಲಿಂಗಾಯ ಸಮುದಾಯಕ್ಕೆ ಡಿ ಜೆಡಿಎಸ್ ಎಂ ಎಲ್ ಎ ಆದರೂ ಸಹ ಕಳೆದ ಬಾರಿಗಿಂತ ಟಫ್ ಕಾಂಪಿಟೇಷನ್ ಅನ್ನು ಈಗ ಫೇಸ್ ಮಾಡಬೇಕು ಅಂತ ಸನ್ನಿವೇಶ ನಿರ್ಮಾಣ ಆಗಿದೆ ಏಳು ಕ್ಷೇತ್ರ ಒಳೆ ನರಸಿಪುರ ಜೆಡಿಎಸ್ಗೆ ಓಕೆ ಶ್ರವಣ ಬೆಳಗೋಳ ಬಾಲಕೃಷ್ಣ ಬಲದ ಮೇಲೆ ಗೆಲ್ತಾ ಇರೋದು ಲೀಡಿರೋದು ಬಾಲಕೃಷ್ಣ ಅವರನ್ನು ಕಾರಣಕ್ಕೆ ಅವೆರಡನ್ನ ಹೊರತುಪಡಿಸಿದ್ರೆ ಇನ್ನೂ ಸಕಲೇಶ್ಪುರದಲ್ಲಿ ಸಿಮೆಂಟ ನಾರ್ವೆನ ಅಂತ ಕ್ಲಿಯರ್ ಆಗಿಲ್ಲ ಬಿಜೆಪಿ ಅದು ಕ್ಲಿಯರ್ ಆದರೆ ಚಿತ್ರಣ ಚೇಂಜ್ ಆಗುತ್ತೆ ಈಗಲೂ ಅಲ್ಲಿ ಎಚ್ ಕೆ ಕುಮಾರಸ್ವಾಮಿ ಮೂರನ ಗಟ್ಟಿಯಾಗಿ ಇಟ್ಕೋಬೋದೆ ನಾವು ಜೆ ಡಿ ಎಸ್ ಅವರು ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಎಂಟು ಬರ್ತವೆ ಕಡೂರು ಸೇರಿದಂಗೆ ಸದ್ಯಕ್ಕೆ ಹಾಸನ ಮತ್ತೆ ಕಡೂರು ಎರಡು ಬಿ ಜೆ ಪಿ ಎಮ್ ಎಲ್ ಎ ನಾರಲ್ಲಿ ಜೆ ಡಿ ಎಸ್ ಎಮ್ ಎಲ್ ಎ ಇದ್ದಾರೆ ಆದರೆ ಆರರಲ್ಲಿ ಮತ್ತೆ ಜೆ ಡಿ ಎಸ್ ಖಾತೆ ಓಪನ್ ಇದೆಯಲ್ಲ ಐಲಿ ಇಂಪಾಸಿಬಲ್ ಇದು ನನಗಲ್ಲ ಹಾಸನದ ಪ್ರತಿಯೊಬ್ಬರಿಗೂ ಗೊತ್ತು ರೇವಣ್ಣ ಅವ್ರಿಗೂ ಗೊತ್ತು ಪ್ರಜ್ವಲ್ ರೇವಣ್ಣ ಗೊತ್ತು ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಆರಲ್ಲಿ ಆರ್ಗೆಲ್ಲ ಕಾಗ ಎಂಟರಲ್ಲಿ ಆರ್ಗೆಲ್ಲ ಕಾಗಲ್ಲ ಮೊದ್ಲಿನ ಥರ ಲಾಸ್ಟ್ ಟೈಮ್ ಥರ ಅಂತ ಸೊ ಇದಕ್ಕೇ ಶಿವಲಿಂಗೇಗೌಡ್ರನ್ನ ದತ್ತ ಅವ್ರನ್ನ ನಂಬಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಯಾ ಮಾರದ್ರ ಕುಮಾರಸ್ವಾಮಿ ಮಾತನ್ನು ಕೇಳಬೇಕಾಗಿತ್ತು ಕುಮಾರಸ್ವಾಮಿ ಅವ್ರು ಕೇಳಿ ಗೊತ್ತು ಈ ಇವರಿಬ್ಬರು ಗಿರಾಕಿನ ಮಾತ್ರ ಇರಲ್ಲ ಶಿವಲಿಂಗೇಗೌಡರು ದತ್ತ ಓಡ ನಮ್ಮ ಪಾರ್ಟಿ ಬಿಟ್ಟು ಅಂತ ಎಸ್ ಪ್ರಜ್ವಲ್ ರೇವಣ್ಣ ಹೆಂಗ್ ಎಂ ಪಿ ಭಾಳ ನಿರೀಕ್ಷೆ ಉಟ್ಸ್ದಂಥ ಲೀಡರು ಆದರೆ ತನ್ನ ಜಿಲ್ಲೆಯ ವಿಚಾರದಲ್ಲಿ ಯಾ ಮಾರ್ಬಿಟ್ರ ತಾವೇನು ಹೇಳ್ತೀರಿ ಹಾಸನದ ಲೋಕಸಭಾ ಕ್ಷೇತ್ರದ ನಾಟ್ ಜಿಲ್ಲೆ ಏಳು ಬತ್ತವೆ ಲೋಕಸಭೆಗೆ ಎಂಟು ಬತ್ತವೆ ಚಿಕ್ಕಮಗಳೂರು ಕಡೂರು ಕೂಡ ಇಲ್ಲಿಗೆ ಸೇರ್ತದೆ ಈ ಎಂಟು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿಲ್ಲ ಕುಮಾರಣ್ಣವರು ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಬಿಜೆಪಿ ಆರು ಜೆ ಡಿ ಎಸ್ ಅವೇ ಈ ಸರಿ ಯಾರ್ಯಾರು ಯಶಸ್ ಗೆಲ್ತಾರೆ ಎಲ್ಲೆಲ್ಲಿ ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದಿನ ಮುಖ್ಯಮಂತ್ರಿ ಯಾರು ಯಾರಾಗ್ತಾರೆ ಈ ರಾಜ್ಯದ ಅಧಿಕಾರ ನಡೆಸುವಂಥ ಪಕ್ಷ ನಿಮ್ಮ ಕ್ಷೇತ್ರ ಯಾವುದು ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ